ನನ್ನ ತಾಯಿಗೆ ಅಕ್ಷರ ಜ್ಞಾನ ಇರಲಿಲ್ಲ. ನಾನು 8ನೇ ಅವನು ಕಾರ್ಜೋಳ್ರಿ, ಕಡೆ ಮಗ. ನಮ್ಮ ತಾಯಿ ನನಗೊಂದು ಮಾತು ಹೇಳೋರು, ಯಾರಾದರೂ ನಮ್ಗಿಂತ ಉಳ್ಳವ್ರ ಮನೆ ಬಾಗಿಲಿಗೆ ನಾವು ಹೋದ್ರೆ ಅವ್ರ ಮನೆಯಿಂದ ಹೊರಗೆ ಬರುವಾಗ ಅವ್ರ ಹೊಸ್ತಲ್ಲಿ ನಾವು ನಿಲ್ಲಬೇಕಂತೆ. ನಿಂತು ನಮ್ಮ ಅಂಗಾಲ ಏನಿರುತ್ತೆ ಬರೀ ಅಂಗಾಲನ್ನು ಅವ್ರ ಹೊಸ್ತಲಿಗೆ ಹಾಕಿ ಸ್ಕ್ರಬ್ ಮಾಡಿ ಆ ಮನೆಯ ಉಳ್ಳವರ ಮನೆಯ ಧೂಳು ನಮ್ಮ ಕಾಲಿಗೆ ಏನಾದರೂ ಮೆತ್ಕೊಂಡಿದ್ರೆ ಅಂಗಳದಲ್ಲೇ ಬಿಟ್ಟು ನನ್ನ ಕಾಲು ಶುದ್ಧಿಯಾಗಿ ಇಟ್ಕೊಂಡು ಹೊರಗೆ ಬರಬೇಕು, ಹಂಗೆ ಬದುಕಬೇಕು ಅಂತ ನನ್ನ ತಾಯಿ ನನಗೆ. ಇಟ್ಸ್ 28 ಇಯರ್ಸ್ ಐ ಹ್ಯಾವ್ ಲಾಸ್ಟ್ ಮೈ ಬಿಗ್ಗೆಸ್ಟ್ ಪೊಲಿಟಿಕಲ್ ಟೀಚರ್, ಮೈ ಬಿಗ್ಗೆಸ್ಟ್ ಮಾರಲ್ ಟೀಚರ್, ಮೈ ಬಿಗ್ಗೆಸ್ಟ್ ಫಿಲಾಸಫರ್ ಐ ಹ್ಯಾವ್ ಕಮ್ ಅಕ್ರಾಸ್ ಇನ್ ಲೈಫ್. ನನ್ನ ಸ್ಥಿತಿ ಇಲ್ಲಿ ಬಂದು ತಲುಪಿದೆ. ಯು ಕ್ಯಾನ್ ಪ್ರೊಸೀಡ್. ಐ ಆಮ್ ಸಾರಿ ಐ ಇಂಟರಪ್ಟ್. ಮಾನ್ಯ ಸಭಾಧ್ಯಕ್ಷರೇ, ಇದನ್ನೆಲ್ಲ ಉಲ್ಲೇಖ ಮಾಡಿ ತಮ್ಮ ಮನಸ್ಸಿಗೆ ಇನ್ನಷ್ಟು ಗಾಸಿ ಮಾಡೋದು ನನ್ನ ಉದ್ದೇಶ ಅಲ್ಲ. ಆದಾಗ್ಯೂ ಸಹ ಕೆಲವು ವಿಚಾರ ನಾನಿವತ್ತು ಮಾತಾಡಲಿಕ್ಕೆ ಕೊಟ್ಟಿರೋದು ತಮಗೆ ಇನ್ನಷ್ಟು ಗಾಸಿಯನ್ನ ಉಂಟು ಮಾಡಬಹುದು. ನನಗೆ ಆರಂಭದಲ್ಲೇ ತಮ್ಮ ಕ್ಷಮೆ ಕೇಳ್ತಾ, ಆದರೆ ಇದು ಚರ್ಚೆ ಆಗಬೇಕಾದಂತ ಅವಶ್ಯಕತೆ ಇದೆ. ತಮಗೆ ಎಷ್ಟೇ ಮುಜುಗರ ಆದರೂ ತಾವು ಸ್ವಲ್ಪ ತಾಳ್ಮೆಯಿಂದ ಸಹಕರಿಸಬೇಕು. ನಾನು ತಮ್ಮಲ್ಲಿ ಕ್ಷಮೆನೂ ಕೋರ್ತಾ ಹೇಳ್ತೇನೆ, ಯಾಕಂದ್ರೆ ಕೆಲವು ಸಂಭಾಷಣೆಯನ್ನ ನಾನು ಹೇಳಬೇಕಾಗುತ್ತೆ. ಈಗ ಆ ಸಂಭಾಷಣೆಯಲ್ಲಿ ಮತ್ತೆ ನಿಮ್ಮ ಹೆಸರು ಬರ್ತಾ ಇದೆ. ಇದು ಆನರಬಲ್ ಮೆಂಬರ್ ಮಧುಸ್ವಾಮಿ ರೇಸ್ ಹಿಸ್ ಹ್ಯಾಂಡ್. ಐ ಥಿಂಕ್ ಇಟ್ಸ್ ಫೇರ್ ಅಂಡ್ ಅಪ್ರೋಪ್ರಿಯೇಟ್ ದಟ್ ಹೇಳ್ಬಿಡ್ತಾರೆ. ಆಮೇಲೆ ಐ ವಿಲ್ ಪರ್ಮಿಟ್ ಯು, ಲೆಟ್ ಮೀ ಹಿಯರ್ ಬಿಕಾಸ್ ಒನ್ ಸೈಡೆಡ್ ಆಗೋದು ಬೇಡ. ಪ್ಲೀಸ್ ಮಧುಸ್ವಾಮಿ ಸರ್. ಆನರಬಲ್ ಮಂತ್ರಿಗಳು, ಪಾರ್ಲಿಮೆಂಟರಿ ಪ್ರೊಸೀಡಿಂಗ್ಸ್ ಹೆಂಗಾಗಿರಬೇಕು, ನಾವ್ ಹೆಂಗ್ ವರ್ತಿಸಬೇಕು, ಏನ್ ಮಾಡಬೇಕು ಅನ್ನೋದನ್ನ ಕೌಲನ್ ಶೆಟ್ಟರ್ನ ಕೋಟ್ ಮಾಡಿದ್ದಾರೆ. ನಮ್ಮ ಪ್ರಶ್ನೆ ನಿಮ್ ನಿಲುವನ್ನ, ನಿಮ್ಮ ಮೋಷನ್ ಅನ್ನ ಮುಂದೆ ರಾಜಕಾರಣಿಗಳು ಸೌಜನ್ಯ ಇರೋರು ಸಜ್ಜನಿಕರು ತಗೊಂತ ಸ್ವಲ್ಪ ಮೈಕ್ ಸರಿ ಮಾಡಿ ಕರೆಕ್ಟ್ ಹೇಳ್ತಾ, ರಾಜಕಾರಣದಲ್ಲಿ ಸ್ವಲ್ಪ ಸಜ್ಜನರು ಸೌಜನ್ಯ ಇರೋರು ತಗೋತಾ ಹೋಗಿ ಹೊರಗಡೆ ಮಾತಾಡೋದನ್ನೆಲ್ಲ ಸೀರಿಯಸ್ ಆಗಿ ನಾವು ತಗೊಂಡು ಪರ್ಸನಲ್ ಆಗಿ ಈ ತರ ಎಮೋಷನಲ್ ಆಗಿ ಅಧ್ಯಕ್ಷ ಸ್ಥಾನದಾಗ ನೀವು ಕೂತು ಮುಂದೆ ನೀವೇನೆಲ್ಲ ಕೊಟ್ಟಿದ್ದೀರಿ ಅನ್ನೋ ಗಾಬರಿ ನಮ್ಗಿರೋದ್ರಿಂದ ಮಾತಾಡ್ತಿದ್ದೀನಿ. ನಾವು ನಿಮ್ಮ ಬಗ್ಗೆ ಅತ್ಯಂತ ಗೌರವ ಪ್ರೀತಿ ವಿಶ್ವಾಸ ಇಟ್ಕೊಂಡ್ರು. ಅವರು ಈ ಸಭೆನಲ್ಲಿ ಏನಾರ ಅಂತ ಘಟನೆ ನಡೆದಿದ್ರೆ ನಿಮಗಿಂತ ಮೊದಲೇ ವಿರೋಧ ಮಾಡ್ತಿದ್ದರು. ಬಜೆಟ್ ನಡೆಸಬೇಕಾದ್ರೆ ನಾನು ಅದನ್ನೇ ತಮ್ಮ ಕೇಳ ಕೈ ಎತ್ತಿದೆ, ಸಾರ್ ತಮ್ಮ ಹೆಸರು ಬಳಕೆ ಆಗಿದೆ 7 ನಿಮಿಷ ನಮಗೆ ಮಾತಾಡಕ್ ಬಿಡಿ ಅಂತೇಳಿ ನೀವು ಅವತ್ತು ನಿಮ್ಮ ಪ್ರಕಾರ ನನಗೆ ಕೊಡಕ್ ಬರಲಿಲ್ಲ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಪ್ರಶ್ನೆ ಇರೋದು ಎಲ್ಲೋ ಏನೋ ಏನೋ ಮಾತಾಡ್ತಾರೆ, ಯಾರೋ ಮಾತಾಡ್ತಾರೆ, ಕೇಳಿರೋರಿಲ್ಲ, ಕೊಟ್ಟಿರೋರಿಲ್ಲ, ಇಂಟೆಂಟ್ ಇಲ್ಲ, ಅಮೌಂಟ್ ಇಲ್ಲ, ಅದನ್ನಾರು ಕೇಳಿಲ್ಲ.